ರಾಮೇಗೌಡ್ರೆ, ನಾನು ಎರಡು ವಿಚಾರಕ್ಕೆ ಮಾಲೂರು ಕಡೆ ಯಾವಾಗಲೂ ಕಣ್ಣಿಟ್ಟಿರ್ತೀನಿ. ಒಂದು, ನೀವು ಹೇಳ್ತಾ ಇರೋದು ಚುನಾವಣೆಯನ್ನು ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡ್ತೀನಿ, ನಾನು ಗೆಲ್ತೀನಿ ಅಂತ. ಆ ಫಲಿತಾಂಶ ದಿನ ನೋಡ್ತೀನಿ, ಗೆದ್ದ ಮೇಲೆ ಇನ್ನೊಂದು ಕಡೆ ನೋಡ್ತೀನಿ. ಮಾಲೂರಲ್ಲಿ ಭ್ರಷ್ಟಾಚಾರವನ್ನು ಬೇರೆ ಸಮೇತ ಕಿತ್ತಾಕ್ತೀನಿ, ಭ್ರಷ್ಟಾಚಾರ ರಹಿತ ಮಾಲೂರನ್ನ ನಿರ್ಮಾಣ ಮಾಡ್ತೀನಿ, ಶಾಲೆ ಕಾಲೇಜುಗಳನ್ನ ಕಟ್ತೀವಿ, ಕೆಲಸ ಕೊಡುವಂತ ದಿಸೆಯಲ್ಲಿ ಕೆಲಸ ಹಾಸ್ಪಿಟಲ್ಸ್ ನ ಹಾಸ್ಪಿಟಲ್ ಸಿಸ್ಟಮೆಟಿಕ್ ಆಗಿ ನಡೀಬೇಕು. ಇತ್ತು ಹಾಸ್ಪಿಟಲ್ ಅಲ್ಲಿ ಕೂಡ ದುಡ್ಡು ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಅವರು ದುಡ್ಡು ಕೊಡ್ಬೇಕಂತೆ ತಿಂಗಳ ತಿಂಗಳ. ಎಲ್ಲಿ ಸರ್ ಡಾಕ್ಟರ್ಗಳು, ಪಾಪ ಆ ಪ್ರೊಫೆಷನ್ ಮಾಡೋದು ಬಿಟ್ಬಿಟ್ಟು ವಸೂಲಿ ಮಾಡಕ್ ಇಟ್ಕೊಂಡಿದ್ದಾರೆ. ದುಡ್ಡು ಕೊಟ್ಟರೆ ಒಂಥರ ಟ್ರೀಟ್ಮೆಂಟು, ದುಡ್ಡು ಕೊಡಿಲ್ಲ ಅಂದ್ರೆ ಒಂಥರ ಟ್ರೀಟ್ಮೆಂಟು. ಇದ್ರೂ ಏನು ಇಲ್ಲ ಅಂತ ಹೇಳ್ತಾರೆ, ಯಾಕಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಟೈಅಪ್, ಅಲ್ಲಿ ಹೋಗ್ಬಿಡ್ರಿ ಇಲ್ಲಿ ಹೋಗ್ಬಿಡ್ರಿ. ಇವರ ರೆಫರೆನ್ಸ್ ಒಂಥರ ಅದು ಸೆಂಟರ್ ಥರ ಕಳ್ಸ್ಕೊದಕ್ಕೆ, ಪೇಷೆಂಟ್ಗಳು ಕಳ್ಸೋದಕ್ಕೆ ಒಂದು ಸೆಂಟರ್ ಮಾಡ್ಕೊಂಡಿದ್ದಂಗೆ ಆಗಿದೆ. ಅಲ್ಲಿ ಕಿಡ್ನಿ ಇವ್ರು ಹೋಗ್ತಾರೆ, ಡಯಾಲಿಸಿಸ್ ಆಗ್ತಾ ಇಲ್ಲ. ಆಮೇಲೆ ಡಯಾಲಿಸಿಸ್ ಮಾಡಿದ್ರು ಅವರು ಪೇಷೆಂಟ್ಗಳು ಇದು ಮೆಡಿಸಿನ್ ತೊಗೊಂಬರ್ಬೇಕಂತೆ. ಸರ್ಕಾರಗಳು ಏನು ಮಾಡ್ತಾ ಇದೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ರೂ ಅಲ್ಲಿ ಸರ್ವಿಸ್ ಆಗ್ತಾ ಇಲ್ಲ, ತುಂಬ ತೊಂದರೆ ಆಗ್ತಾ ಇದೆ. ಹಂಗೆ ಎಜುಕೇಷನ್ನು, ಹೆಲ್ತು, ಎಂಪ್ಲಾಯ್ಮೆಂಟ್ಗೂ ಅಷ್ಟೇ. ನಾನು ಹೇಳಿದ್ದೀನಿ, ಇವತ್ತು ಬೆಂಗಳೂರಿಗೆ ಹತ್ತಿರವಾಗಿರೋದ್ರಿಂದ ನಮ್ಮಷ್ಟು ಒಳ್ಳೆ ಜಾಗ ಅಲ್ಲೂ ಇಲ್ಲ. ಯಾಕಂದರೆ ರೈಲ್ವೆ ಟ್ರ್ಯಾಕ್ ಇದೆ, ಬೆಂಗಳೂರಿಗೆ ಹತ್ತಿರವಾಗಿದೆ, ನ್ಯಾಷನಲ್ ಹೈವೇ ಹತ್ತಿರವಾಗಿದೆ. 50,000 ಜನ ಮಿನಿಮಮ್, 50,000 ಜನ ನೆಕ್ಸ್ಟ್ ಒಂದು 5 ಇಯರ್ಸಲ್ಲಿ ಅದು ಒಳ್ಳೊಳ್ಳೆ ಇಂಜಿನಿಯರ್ಸ್ಗೆ, ಡಬಲ್ ಡಿಗ್ರಿ ಹೋಲ್ಡರ್ಸ್ಗೆ ಕೆಲಸ ಕೊಡ್ತಕ್ಕಂಥ ಒಳ್ಳೊಳ್ಳೆ ಸಾಫ್ಟ್ವೇರ್ ಕಂಪ್ನೀಸ್ನ ಅಲ್ಲಿ ತೊಗೊಂಬರ್ಬೇಕನ್ನೋ ಒಂದು ಆಸೆ ಇದೆ. ನಮ್ಗೆ ಬೆಂಗಳೂರು ಭಾಳ ಹತ್ತಿರವಾಗಿದೆ. ಈಗ ವೈಟ್ ಫೀಲ್ಡ್, ಈಗ ಚಿಕ್ಕತಿರುಪತಿ ಲಕ್ಕೂರ್ ಅದೆಲ್ಲ ಬೆಂಗಳೂರಿಗೆ ಟಚ್ ಇರೋದೆ. ಆ ವೈಟ್ ಫೀಲ್ಡಲ್ಲಿರೋ ಸಾಫ್ಟ್ವೇರ್ ಕಂಪ್ನೀಸ್ ಯಾಕೆ ಅಲ್ಲಿ ಬರಬಾರ್ದು? 100% ಅಲ್ಲಿ ಸಾಫ್ಟ್ವೇರ್ ಪಾರ್ಕ್ ಒಂದು ಮಾಡ್ತೀವಿ, ಒಳ್ಳೆ ರೋಡ್ಸು ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ 100% ಬರ್ತಾರೆ. ಅವಾಗ ಎಲ್ಲ ಹೈಯರ್ ಎಜುಕೇಷನ್ ಮಾಡಿರೋರು ಕೆಲಸ ಸಿಗ್ತದೆ. ಈಗ ಬರೀ PUC SLC ಇಂಥವ್ರಿಗೆ, ಇವತ್ತು ನೋಡಿ ಹೋಂಡಾ ಕಂಪ್ನಿ ನಮ್ಮ ತಾಲೂಕಲ್ಲೇ ಇದೆ ಅಂತ ಒಳ್ಳೊಳ್ಳೆ ಕಂಪ್ನಿಗಳನ್ನು ತೊಗೊಂಬಂದ್ರೆ, ಇತ್ತು ಐಫೋನು, ಅವ್ರು ತುಂಬ ಜನ ಎಕ್ಸ್ಪೆನ್ಷನ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕಷ್ಟೇ. ಎಸ್, ಇವತ್ತು ನಾವು ಮನೆಗಳಿಗೆ ಹೋಗ್ತಾ ಇದ್ದೀನಿ ಸರ್, ಎಷ್ಟೋ ಜನ 8 ಅಡಿಗೆ 8 ಅಡಿ ಜಾಗದಲ್ಲಿ ಇವತ್ತು ಮನೆಗಳಿದ್ದಾವೆ. ಎಷ್ಟೋ ಮನೆಗಳು ಯಾವಾಗ ಬಿದ್ದೋಗ್ತವೋ ಗೊತ್ತಿಲ್ಲ, ಯಾವಾಗ ಗೋಡೆ ಬಿದ್ದೋಗ್ತದೆ ಗೊತ್ತಿಲ್ಲ, ಯಾವಾಗ ಹೆಂಚು ಬಿದ್ದೋಗ್ತದೆ ಗೊತ್ತಿಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ. ಆಮೇಲೆ ಎಷ್ಟೋ ಜನ ಪಾಯಾಗ್ಳು ಹಾಕಿದ್ದಾರೆ, 8 ವರ್ಷ 10 ವರ್ಷ ಆಗಿದೆ. ಇವತ್ತು ಆ ಪಾಯಾಗಳ ಮೇಲೆ ಎಲ್ಲ ಟಾರ್ಪಲ್ಗಳಲ್ಲಿ ಗುಡಿಸಲ್ಗಳು ಹಾಕ್ಕೊಂಡಿದ್ದಾರೆ. ಸರ್ಕಾರಗಳು ಏನು ಮಾಡ್ತಾ ಇದೆ, ಹೇಳಿದ್ದು ಹೇಳಿದ್ದು, ಮನೆಗಳು ಕೊಟ್ಟಿಲ್ಲ, ಮನೆಗಳು ಕೊಟ್ಟಿಲ್ಲ. 8 ವರ್ಷ 10 ವರ್ಷದಿಂದ ಪಾಪ ಪಾಯಾಗ್ಳು ಹಾಕ್ಕೊಂಡು ಹಂಗೆ ಕೂತಿದ್ದಾರೆ. ಬಾಡಿಗೆ ಮನೆಗಳಿಲ್ಲದಾರೆ, ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ. ಬಾಡಿಗೆ ಕಟ್ಟಕ್ಕಾಗ್ದಿರೋ ಅದ್ರಲ್ಲಿ ಅಲ್ಲೇ ಟಾರ್ಪಲ್ಗಳು ಹಾಕ್ಕೊಂಡು ಪಾಯ ಮೇಲೆ ಟಾರ್ಪಲ್ಗಳು ಹಾಕ್ಕೊಂಡಿದ್ದಾರೆ. ಮತ್ತೆ ಕಟ್ಟಿಬಿಟ್ರೆ ಎಷ್ಟೋ ಜನ ಸರ್ ಸಾಲ ಮಾಡಿ ಬಾಡಿಗೆ ಕಟ್ಟಕ್ಕಾಗಲ್ಲ ಅಂತೇಳಿ ಸಾಲ ಮಾಡಿ ಮನೆಗಳು ಕಟ್ಕೊಂಡ್ಬಿಟ್ಟಾರೆ. ಇವತ್ತು ಬಡ್ಡಿ ತೀರ್ಸೋಕ್ಕಾಗ್ತಾ ಇಲ್ಲ, ಬಡ್ಡಿಗಳು 5% 8% ಬಡ್ಡಿ ಎಲ್ಲಿ ಪಾಪ ಇದು ಮಾಡ್ತಾರೆ. ಆ ಥರ ತುಂಬ ಕಷ್ಟದಲ್ಲಿದ್ದಾರೆ ಜನ. ಅದೆಲ್ಲ ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರ ಆಶೀರ್ವಾದದಿಂದ ಇದನ್ನೆಲ್ಲ ನಾನು ಸಾಲು ಮಾಡಿಯೇ ಮಾಡ್ತೀನಿ ಅನ್ನೋ ಒಂದು ಛಲ ಇಟ್ಟಿದ್ದೀನಿ. ನಾನು ಹಿಡಿದಿದ್ದು ಇದುವರೆಗೆ ಯಾವ್ದು ಬಿಟ್ಟಿಲ್ಲ, ಮಾಡಿ ಮಾಡ್ತೀವಿ. ಕುಮಾರಣ್ಣವ್ರ ಆಶೀರ್ವಾದ ನಮ್ಮ ಮೇಲಿದೆ. ದೇವೇಗೌಡ ಅಪ್ಪಾಜಿ ಅಂತ ಅವರು ಇವತ್ತು ಈ ನಮ್ಮ ಪಕ್ಷದಲ್ಲಿದ್ದಾರೆ. ನೀವು ಹೇಳಿದ್ರಲ್ಲ, ಇವತ್ತು ನಮ್ಮ ಪಕ್ಷನೂ ಭಾಳ ಸ್ಟ್ರಾಂಗ್ ಇರ್ತಕ್ಕಂಥ ಒಬ್ಬ ಈ ದೇಶದ ಪ್ರಧಾನಿ ಆಗಿದ್ದಂಥ ಒಂದು ಪಕ್ಷ ಇದು. ಇವತ್ತು ನಮ್ಮ ಸ್ಟೇಟಲ್ಲಿ ಯಾರೂ ಪ್ರಧಾನಿ ಆಗಲಿಲ್ಲ, ಕಾಂಗ್ರೆಸ್ನಲ್ಲಿ BJPಯಲ್ಲಿ ಯಾರೂ ಪ್ರಧಾನಿ ಆಗಲಿಲ್ಲ. ನಮ್ಮ ಪಕ್ಷದಲ್ಲಿ ಒಬ್ಬ ಪ್ರಧಾನಮಂತ್ರಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಂತ ಪಕ್ಷ ಇದು. ಮುಂದಿನ ದಿನಗಳಲ್ಲಿ ಎಲ್ಲ ಸರಿ ಹೋಗ್ತದೆ, ಎಲ್ಲ ಸರಿ ಆಗ್ತದೆ. ಆಮೇಲೆ ಇವತ್ತು ನಾನು ಏನಿಲ್ಲದ್ನಲ್ಲ, 10 ಅಡಿ 8 ಅಡಿ 8 ಅಡಿಯಲ್ಲಿ ಸೈಟಲ್ಲಿ ಇದ್ದಾರೆ ಅಂತೇಳಿ ಮಲ್ಗಕ್ಕೆ ಕೂಡ ಕಾಲು ನಿಟ್ಕೊಳ್ಳೋಕ್ಕಾಗಲ್ಲ ಆ ಪರಿಸ್ಥಿತಿಯಲ್ಲಿದ್ದಾರೆ. ನಾನೀಗ ಮನೆ ಮನೆ ಹೋಗ್ತಾ ಇರೋದ್ರಿಂದ ಪ್ರಾಬ್ಲಮ್ಸ್ ಗೊತ್ತಾಗ್ತಾ ಇದೆ. 10,000 ಜನಕ್ಕೆ ಫ್ರೀ ಸೈಟ್ ಕೊಡ್ತೀನಿ ನಾನು. 20 ಅಡಿ 30 ಅಡಿ ನೋಡಿ, ಹಿಂದೆ 20 ವರ್ಷದಿಂದ ಫ್ರೀ ಸೈಟ್ಸ್ ಕೊಟ್ಟಿದ್ದು ಬಿಟ್ಟರೆ 20 ವರ್ಷದಿಂದ ಈ ಕಡೆ ಒಂದೇ ಒಂದು ಸೈಟ್ ಕೊಟ್ಟಿಲ್ಲ. ಹೇಳಿ ಯಾರನ್ನ, ಹಿಂದೆ ಮಂತ್ರಿಗಳಾಗಿದ್ದವರಾಗಲಿ, MLAಗಳಾಗಿದ್ದವರಾಗಲಿ, ಈಗಿರೋ MLAಗಳಾಗಲಿ, ಒಂದು ಸೈಟ್ ಕೊಟ್ಟಿದ್ರೆ ಹೇಳಿ ನೋಡೋಣ, ಒಂದೇ ಒಂದು ಸೈಟು. ಈಗ ಎಷ್ಟು ಜನ ಸಂಸಾರಗಳು 20 ವರ್ಷದಲ್ಲಿ ಎಷ್ಟು ಜನ ಮಕ್ಕಳು ದೊಡ್ಡವರಾಗಿ ಬೇರೆ ಬೇರೆ ಹೋಗಿರ್ತಾರಲ್ಲ. ಈಗ ಬಡತನ ಒಂದು ಮನೆಯಲ್ಲಿದ್ದಾರೆ, ಈಗ ಮಗ ಬೇರೆ ಹೋದ, ಎಲ್ಲಿ ಹೋಗೋದತ್ನು? ಬಾಡಿಗೆ ಮನೆಗೆ ಹೋಗಬೇಕು, ಇಲ್ಲ ಇರೋ ಮನೆಯೇ ಡಿವೈಡ್ ಮಾಡಬೇಕು. ಡಿವೈಡ್ಗಳಾಗಿನೇ ಇರೋ ಮನೆಯೇ ಗೋಡೆಗಳು ಹಾಕ್ಕೊಂಡು ಇಲ್ಲೊಂಡೋರು ಅಲ್ಲೊಂಡೋರು, ಒಂದೇ ಸಣ್ಣ ಸಣ್ಣ ಇಂಥ ಇದರಲ್ಲಿ 4 ಫ್ಯಾಮಿಲಿಗಳಿದ್ದಾರೆ. ಡಿವೈಡ್ಗಳು ಮಾಡ್ಕೊಂಡು ಅಲ್ಲೊಬ್ಬ ಮಗ, ಅಲ್ಲಿ ಓನರು ಇನ್ನೊಬ್ಬ ತಂದೆ ತಾಯಿ, ಈ ಥರ ಅಂಥವ್ರನ್ನೆಲ್ಲ ಗುರಿಸಿ ಅವ್ರಿಗೆ ಫ್ರೀ ಸೈಟ್ ಕೊಟ್ಟು, ಕುಮಾರಣ್ಣವರ ಪಂಚರತ್ನ ಕಾರ್ಯಕ್ರಮದಲ್ಲಿ ಏನು ಮನೆ ಕೊಡೋ ಕಾರ್ಯಕ್ರಮ ಇದೆ ಅವ್ರಿಗೆಲ್ಲ ಮನೆ ಕೊಡಬೇಕಂತೇಳಿ ಡಿಸೈಡ್ ಮಾಡಿದ್ದೀನಿ, ಮಾಡೇ ಮಾಡ್ತೀನಿ. ಭ್ರಷ್ಟಾಚಾರ ಮತ್ತು ರಸ್ತೆಗಳು ನೀವು ನೋಡಿದ್ದೀರಿ, ಒಂದು ರಸ್ತೆನೂ ಸರಿ ಇಲ್ಲ. ಮಾಲೂರು ಬಸ್ ಸ್ಟ್ಯಾಂಡ್ ನೋಡಿದ್ರೆ ಟಾರ್ ಆಗ್ತಿರ್ಬೇಕನಲ್ಲ ಈಗ. ಈಗ ಅಲ್ಲ ಸರ್, ಹಾಕಿದ್ ಮತ್ತೆ 8 ದಿವಸದಲ್ಲಿ ಕಿತ್ಕೊಂಡು ಹೋಗ್ತಾ ಇದೆಯಲ್ಲ, ಕಿತ್ಕೊಂಡು ಹೋಗ್ತಾ ನೋಡಿ. ಇವಾಗ ಈಗ ಹೊಸೂರು ರಸ್ತೆ ನೋಡಿ, 5 ವರ್ಷದಿಂದ ನಡೀತಾನೇ ಇದೆ. ಈ ಕಡೆಯಿಂದ ಆಗ್ತಾರೆ, ಆ ಕಡೆಯಿಂದ ಕಿತ್ಕೊಂಡು ಹೋಗ್ತದೆ. ಈ ಕಡೆಯಿಂದ ಆಗ್ತಾ ಇದ್ರೆ ಆ ಕಡೆಯಿಂದ ಕಿತ್ಕೊಂಡು ಹೋಗ್ತಾ ಇದೆ. ಇನ್ನು ಮೋರಿಗಳು ಕಂಪ್ಲೀಟ್ ಆಗಿಲ್ಲ, 5 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಮೋರಿಗಳು ಕಂಪ್ಲೀಟ್ ಆಗಲಿಲ್ಲ, ರಸ್ತೆ ಇರೋ ರಸ್ತೆ ಕಿತ್ಕೊಂಡು ಹೋಗ್ತಾರೆ, ಎಲ್ಲ ಅಳಗಿ ಬಿದ್ದೋಗಿದೆ, ರಸ್ತೆ ಇಲ್ಲ. ನಮ್ಮ ಬಸ್ ಸ್ಟ್ಯಾಂಡ್ ನೋಡಿ, ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. 20 ವರ್ಷದಿಂದ ಹೆಂಗಿದೆ ಹಂಗೆ ಇದೆ, ಬಸ್ ಸ್ಟ್ಯಾಂಡ್ ಡೆವಲಪ್ ಆಗಲಿಲ್ಲ. ಆ ಥರ ಮಾಲೂರು ಟೌನ್ನಲ್ಲಂತೂ ಇವತ್ತು ಮಾಲೂರು ಟೌನ್ನಲ್ಲಿ
ಎ ನಾಗರಾಜು ಅವ್ರು ಬಿಟ್ಟರೆ ಯಾರು ಟೌನ್ನಲ್ಲಿರೋರು ಎಮ್ ಎಲ್ ಎಗಳಾಗಲಿಲ್ಲ. ಅದಕ್ಕೆ ಅವ್ರಿಗೆ ಟೌನ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಎಲ್ಲ ಹಳ್ಳಿಗಳಲ್ಲಿ ಇರ್ತಾರೆ, ಎಲ್ಲ ಬೆಂಗಳೂರಿನಲ್ಲಿ ಇರ್ತಾರೆ. ಬೆಂಗಳೂರಲ್ಲಿದ್ದಾರೆ ಇಲ್ಲೇನು ನೋಡ್ತೀವಿ. ಈಗ ನಾನು ಅಲ್ಲಿ ಮಾಲೂರಿನಲ್ಲಿ ಟೌನ್ನಲ್ಲಿರ್ತಕ್ಕಂಥವನು, ಅಲ್ಲಿನ ಸಮಸ್ಯೆಗಳು ಪ್ರತಿ ಸಮಸ್ಯೆನೂ ನಮ್ಗೆ ಗೊತ್ತಿದೆ. ಡ್ರೈನೇಜ್ಗಳಿಲ್ಲ, ರಸ್ತೆಗಳಿಲ್ಲ, ಯಾವುದೇ ಥರದ ಡೆವಲಪ್ಮೆಂಟ್ ಇಲ್ಲ. ಅದನ್ನು ಎಲ್ಲ ರೀತಿ ಡೆವಲಪ್ ಮಾಡಬೇಕು, ಮಾಡ್ತಾರೆ ಅನ್ನೋ ನಂಬಿಕೆ ಜನತೆಗಿದೆ. ಒಂದು ಅವಕಾಶ ನಮಗೆ ಎಲ್ಲರೂ ನೋಡಿದ್ದಾರೆ. ಕೃಷ್ಣ ಶೆಟ್ಟರು ನೋಡಿದ್ದಾರೆ, ಮಂಜುನಾಥ್ ಗೌಡರು ನೋಡಿದರು, ನಂಜೇಗೌಡರು ನೋಡಿದ್ದಾರೆ. ಈಗ ಜನ ರಾಮೇಗೌಡ್ರಿಗೊಂದು ಅವಕಾಶ ಕೊಡಬೇಕಂತೇಳಿ ನನಗೆಷ್ಟಿದೆ ಅದರ ಹತ್ತರಷ್ಟು ಕ್ಯೂರಿಯಾಸಿಟಿ ಅವ್ರಿಗಿದೆ. ಅದರಿಂದ ಆ ಕಾನ್ಫಿಡೆಂಟ್ ಮೇಲೆ ನಾನು ಹೇಳ್ತಾ ಇದ್ದೀನಿ, ಅವ್ರು ಹೇಳ್ತಾರೆ ಯಾರು ಏನಾರ ಹೇಳಿ ಈ ಸತಿ ನಾವು ನಿಮ್ಗೆ ವೋಟ್ ಹಾಕೋದು. ಎಲ್ಲರೂ ನೋಡಿದ್ದೀವಿ, ನಿಮ್ಮನ್ನೊಂದು ಸತಿ ನೋಡ್ತೀವಿ. ನಮ್ಮ ಮಕ್ಕಳೆಲ್ಲ ನಿಮ್ಮ ಹತ್ರ ಬುಕ್ಸ್ ತೊಗೊಂಡೋದಿದ್ದಾರೆ, ಇವತ್ತು ಒಳ್ಳೊಳ್ಳೆ ಪೋಸ್ಟಲ್ಲಿದ್ದಾರೆ, ನಾವೆಲ್ಲ ನಿಮ್ಮ ಸಪೋರ್ಟ್ ಮಾಡ್ತೀವಿ, ನೀವು ನಮ್ಮ ಕೈಗೆ ಸಿಗ್ತೀರಿ, ಮಾಲೂರಿನಲ್ಲಿ ಸಿಗ್ತೀರಿ, ನಾವು ಎಲ್ಲೆಲ್ಲೋ ಹೋಗೋಕ್ಕಾಗಲ್ಲ ಅಂದರೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಥರ ರೀಸನ್ ಕೊಡ್ತಾ ಇದ್ದಾರೆ. ಅದೆಲ್ಲ ಪಾಸಿಟಿವ್, ಅವ್ರನ್ನ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ 100%. ಬಟ್ ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಎಲೆಕ್ಷನ್. ಎಸ್, ಇನ್ನೇನಾದ್ರು ಜನಗಳು ಹೇಳುವಂಥದ್ದು ಇದೆಯಾ ಕಂಪ್ಲೀಟ್ ಮಾಡಿದ್ರ? ಜನತೆಗೆ ಏನಿಲ್ಲ, ನಾನು ಕೇಳ್ಕೊಳ್ಳೋದು, ನಾನೊಬ್ಬ ವಿದ್ಯಾವಂತನಿದ್ದೀನಿ, ಒಳ್ಳೆ ಕೆಲಸ ಮಾಡಬೇಕಂತಲೇ ಚಿಕ್ಕ ಹುಡುಗನಾಗಿಂದ ಅಂದ್ಕೊಂಡಿದ್ದೀನಿ. ಈಗ ಏನು ಮಾಡಿದ್ದೀನಿ ಅದೊಂದು ಪಾರ್ಟು, ನೆಕ್ಸ್ಟ್ ಅಧಿಕಾರ ಬಂದ ಮೇಲೆ ಮಾಡೋದು ಒಂದು ಪಾರ್ಟು, ಅದಕ್ಕೊಂದು ಅವಕಾಶ ಕೇಳ್ತಾ ಇದ್ದೀನಿ. ಈಗ ಹಿಂದೆ ಏನೋ ಮಾಡಿದ್ದೀನಿ ಅದಕ್ಕೆ ಅವಕಾಶ ಕೇಳ್ತಾ ಇಲ್ಲ, ಮುಂದೆ ಮಾಡಬೇಕಾಗಿರ್ತಕ್ಕಂಥ ಅದಕ್ಕೊಂದು ಅವಕಾಶ. ಬಡವ್ರಿಗೆ, ರೈತರಿಗೆ, ಯುವಕರಿಗೆ ಅನುಕೂಲ ಮಾಡೋದಕ್ಕೆ ಮತ್ತು ಮಾಲೂರು ಡೆವಲಪ್ಮೆಂಟ್ ಮಾಡೋದಕ್ಕೆ, ಅವರ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ. ನಾನು ಒಳ್ಳೆ ಕೆಲಸ ಮಾಡಿದ್ರೆ ಒಪ್ಕೊಳ್ಳಿ, ಇಲ್ಲ ನನ್ನ ಚೇಂಜ್ ಮಾಡಿ. ಓಪನ್ ಆಗಿ ಆ ರಾಜಕಾರಣಿ ಹೇಳಲ್ಲ ಚೇಂಜ್ ಮಾಡಿ ಅಂತೇಳಿ ನಾನೇ ಹೇಳ್ತಾ ಇದ್ದೀನಿ. ನಾನು ಏನು ಹೇಳಿದ್ದೀನಿ ಅದನ್ನು ಮಾಡಿದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ನನ್ನ ಚೇಂಜ್ ಮಾಡಿ, ಆದರೆ ಒಂದು ಅವಕಾಶ ಕೊಡಿ ಒಬ್ಬ ವಿದ್ಯಾವಂತನಿಗೆ ಅಂತ ಕೇಳಿ ಜನತೆಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ.